ಓಕೆ ಮಕ್ಕಳೇ, ನಾವು ಇವಾಗ ಒಂದು ಮುಖ್ಯವಾದ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಏನು ಗೊತ್ತಾ, ನಾವಿವತ್ತು ಕಲಿತಾ ಇರೋದು ಗಣಿತದ ಬಗ್ಗೆ, ಅಂದರೆ ಮ್ಯಾಥಮೆಟಿಕ್ಸ್, ಮ್ಯಾಥ್ಸ್ ಅಂತ ಶಾರ್ಟಾಗಿ ನಾವು ಹೇಳ್ತೀವಿ. ಗಣಿತ ಅಂದ್ರೇನು? ಗಣಿತ ಅಂಕಿ ಸಂಖ್ಯೆಗಳ ಸೇರಿಸಿ ಅದನ್ನು ಕೂಡಿಸೋದು, ಕಳೆಯೋದು, ಗುಣಾಕಾರ, ಭಾಗಾಕಾರ ಈ ಥರ ಕೆಲವೊಂದು ಆಪ್ರೇಷನ್ಸ್ ಅಂತ ಇರ್ತವೆ, ಅವನ್ನೆಲ್ಲ ಮಾಡಿ ಆಗಿರುವಂಥ ವಿಷಯ ಗಣಿತ. ಗಣಿತದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ನಂಬರ್ಸ್, ಅಂಕಿಗಳು, ಸಂಖ್ಯೆಗಳು. ನಾವಿವಾಗ ನಾನು ನಿಮಗೆ ಆಲ್ರೆಡಿ ಅಂಕಿಗಳನ್ನ ತೋರಿಸಿದ್ದೀನಲ್ವಾ, 1 ರಿಂದ 20 ವರೆಗೂ ಸಂಖ್ಯೆಗಳು ಹೇಗಿರ್ತವೆ ಅಂತ ನಾವು ನೋಡಿದ್ದೀವಿ. ಇವಾಗ ಅವನ್ನ ಬರೆಯೋದು ಹೇಗೆ ಅಂತ ನೋಡೋಣವಾ. ಓಕೆ ಮಕ್ಕಳೇ, ನಾವಿವಾಗ ಒಂದೊಂದಾಗಿನೇ ಬರೆಯೋದು ಹೇಗೆ ಅಂತ ನೋಡೋಣವಾ. ನಾನು ಬರಿತಾ ಹೋಗ್ತೀನಿ, ನನ್ನ ಜೊತೆ ನೀವು ಬರ್ಕೋಬೇಕು, ಓಕೆನಾ? ಮೊದಲನೇ ನಂಬರು 1. ಇದು 1. ಬರ್ಕೊಂತಿದ್ದೀರಾ ಮಕ್ಕಳೇ? ಇದು 1. ಮುಂದಿನ ನಂಬರು 2. ಇದು 2. ನೆಕ್ಸ್ಟ್ ನಂಬರ್ ಯಾವುದು ಹೇಳಿ ಮಕ್ಕಳೇ? ಗುಡ್. ಮುಂದಿನ ಸಂಖ್ಯೆ 3. ಇಲ್ಲಿ ನೋಡಿ ಮಕ್ಕಳೇ, ಇದು 3. ನೆಕ್ಸ್ಟ್ ಅಂಕಿ 4. ಇದು 4. ನೆಕ್ಸ್ಟ್ ನಂಬರ್ ಯಾವುದು ಹೇಳಿ ಮಕ್ಕಳೇ? ಗುಡ್. ನೆಕ್ಸ್ಟ್ ನಂಬರು 5. ಇದು 5. ಬರ್ಕೊಂತಿದ್ದೀರಾ ಮಕ್ಕಳೇ? ಮುಂದಿನ ನಂಬರ್ ಯಾವುದು ಹೇಳಿ? ಗುಡ್. ನೆಕ್ಸ್ಟ್ ಸಂಖ್ಯೆ 6. ಇದು 6. ನೆಕ್ಸ್ಟ್ ನಂಬರ್ ಯಾವ್ದು ಹೇಳಿ ಮಕ್ಕಳೇ? ಗುಡ್. ನೆಕ್ಸ್ಟ್ ನಂಬರ್ 7. ಇದು 7. ಉಲ್ಟಾ ಹೇಳ್ತಾರ ಇದೆ ಅಲ್ವಾ? ಇದು 7. ನೆಕ್ಸ್ಟ್ ನಂಬರು 8. ಇದು 8. ಹೀಗೆ 2 ಸರ್ಕಲ್ ಸೇರ್ತಾರ ಇದೆಯಲ್ಲ, ಇದು 8. ಮುಂದಿನ ನಂಬರು 9. ಇದು 9. ಓಕೆ ಮಕ್ಕಳೇ, ಇವಾಗ ನಾವು ಕಲ್ತಿದ್ದು 1, ಇಂಗ್ಲೀಷಲ್ಲಿ 1 ಅಂತ ಹೇಳ್ತೀವಿ. 1. ಇದು 2 ಅಂದರೆ 2. 3, 3. 4, ಇಂಗ್ಲೀಷಲ್ಲಿ 4. ಇದು 5, ಇಂಗ್ಲೀಷಲ್ಲಿ 5. ಇದು 6. 6 ಅಂದರೆ 6. ಇದು 7. 7 ಅಂದರೆ ಇಂಗ್ಲೀಷಲ್ಲಿ 7. ಇದು 8, ಇಂಗ್ಲೀಷಲ್ಲಿ 8. ಇದು 9, ಇಂಗ್ಲೀಷಲ್ಲಿ 9. ಓಕೆ ಮಕ್ಕಳೇ, ನಾವಿವಾಗ 1 ರಿಂದ 9 ವರೆಗೂ ಅಂಕಿ ಬರೆಯೋದು ಹೇಗೆ ಅಂತ ನೋಡಿದ್ವಿ. ಎಲ್ಲರೂ ಬರ್ಕೊಂಡಿದ್ದೀರಾ ಮಕ್ಕಳೇ? 1 ರಿಂದ 9 ವರೆಗೂ ಬರೆಯೋದು ಕಲ್ತ್ವಲ್ವಾ, ಈಗ ಅದನ್ನೇ ನಾವು ಒಂದು ಚಿತ್ರದಿಂದ ಕಲಿಯೋಣ. ಚಿತ್ರ ಉಪಯೋಗಿಸ್ಕೊಂಡು ಎಷ್ಟೆಷ್ಟಿದ್ದಾವೆ ಅಂತ ಬರೆದು ಅದನ್ನು ತಿಳ್ಕೊಳ್ಳೋಣ. ನಾನು ಚಿತ್ರ ಬರಿತೀನಿ, ನೀವು ಅದನ್ನು ಕೌಂಟ್ ಮಾಡಿ ಎಷ್ಟಿದ್ದಾವೆ ಅಂತ ಹೇಳಬೇಕು. ಅದನ್ನು ಲೆಕ್ಕ ಮಾಡಿ ಹೇಳ್ತೀರಾ? ಓಕೆನಾ? ಇವಾಗ ಒಂದೊಂದಾಗಿನೇ ನೋಡೋಣವಾ, ಬನ್ನಿ. ಓಕೆ ಮಕ್ಕಳೇ,
ಇದೇನು ಮಕ್ಕಳೇ, ಇದೇನು ಹೇಳಿ? ಇದು ಸರ್ಕಲ್, ವೃತ್ತ ಅಂತ ಹೇಳಿದ್ನಲ್ವ. ಇದು ಇಲ್ಲಿ ಎಷ್ಟು ಸರ್ಕಲ್ ಇದ್ದಾವೆ ಹೇಳಿ ಮಕ್ಕಳೇ? ಎಷ್ಟಿದೆ? ಒಂದು. ಒಂದಲ್ವಾ, ಇಲ್ಲಿ ಒಂದು ಸರ್ಕಲ್ ಇದೆ. ಈಗ ಒಂದು ಬರೆಯೋದು ಹೇಗೆ ಅಂತ ನೋಡೋಣ. ಇದು ಒಂದು, ಇಲ್ಲಿ ಒಂದು ಸರ್ಕಲ್ ಇದೆ, ಇದು ಒಂದು. ಓಕೆ, ಈಗ ಮುಂದೆ ನೋಡಿ. ಇಲ್ಲಿ ಎಷ್ಟು ಸರ್ಕಲ್ ಇದ್ದಾವೆ ಮಕ್ಕಳೇ? ಇಲ್ಲಿ ನೋಡಿ, ಕೌಂಟ್ ಮಾಡಿ ಹೇಳಿ, ಇಲ್ಲಿ ಎಷ್ಟು ಸರ್ಕಲ್ ಇದ್ದಾವೆ? ಒಂದು, ಎರಡು. ಎಷ್ಟಿದ್ದಾವೆ? ಒಂದು, ಎರಡು. ಎರಡು ಸರ್ಕಲ್ ಇದ್ದಾವಲ್ವಾ. ಇವಾಗ ಎರಡು ಬರೆಯೋದು ಹೇಗೆ? ಇದು ಎರಡು, ಇಲ್ಲಿ ಎರಡು ಸರ್ಕಲ್ ಇದ್ದಾವೆ, ಇದು ಎರಡು. ಓಕೆ, ಮುಂದಿನ ನಂಬರು ಕೌಂಟ್ ಮಾಡಿ ಸರಿಯಾಗಿ ಹೇಳಬೇಕು ಮಕ್ಕಳೇ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಸರ್ಕಲ್ ಇದ್ದಾವೆ ಹೇಳಿ? ಒಂದು, ಎರಡು, ಮೂರು. ಎಷ್ಟಿದ್ದಾವೆ? ಮೂರು. ಈಗ ನಾವು ಏನು ಬರಿಬೇಕು? ಮೂರು ಬರಿಬೇಕಲ್ವಾ. ಇದು ಮೂರು. ಓಕೆನಾ? ಒಂದು, ಎರಡು, ಮೂರು. ಮೂರು ಸರ್ಕಲ್ ಇದ್ದಾವೆ, ಅದಕ್ಕೆ ಮೂರು. ಓಕೆ, ಮುಂದೆ ಮಕ್ಕಳೇ. ಇಲ್ಲಿ ನೋಡಿ ಎಷ್ಟು ಸರ್ಕಲ್ ಬರಿತಾ ಇದ್ದೀನಿ ನಾನು, ಗಮನವಿಟ್ಟು ನೋಡಿ. ಇಲ್ಲಿ ಕೌಂಟ್ ಮಾಡಿ ಎಷ್ಟು ಸರ್ಕಲ್ ಇದ್ದಾವೆ ಅಂತ ಹೇಳಿ. ಕೌಂಟ್ ಮಾಡೋಣ. ಒಂದು, ಎರಡು, ಮೂರು, ನಾಲ್ಕು. ಎಷ್ಟು ಸರ್ಕಲ್ ಇದ್ದಾವೆ? ಒಟ್ಟು ನಾಲ್ಕು ಸರ್ಕಲ್ ಇದ್ದಾವಲ್ವಾ. ಇವಾಗ ಎಷ್ಟು ಬರಿಬೇಕು ನಾವು? ಗುಡ್, ನಾಲ್ಕು ಬರಿಬೇಕು. ಅಂದರೆ ಇದು, ಇದು ನಾಲ್ಕು. ಓಕೆ, ಮುಂದೆ ಎಷ್ಟು ಸರ್ಕಲ್ ಹಾಕ್ತೀನಿ ಕೌಂಟ್ ಮಾಡಿ ಮಕ್ಕಳೇ. ಇಲ್ಲಿ ಕೌಂಟ್ ಮಾಡಿ ಮಕ್ಕಳೇ, ಒಟ್ಟು ಎಷ್ಟು ಸರ್ಕಲ್ ಇದ್ದಾವೆ? ಕೌಂಟ್ ಮಾಡೋಣ. ಒಂದು, ಎರಡು, ಮೂರು, ನಾಲ್ಕು, ಐದು. ಒಟ್ಟು ಎಷ್ಟಿದ್ದಾವೆ? ಐದು ಸರ್ಕಲ್ ಇದ್ದಾವೆ. ಅಂದರೆ ಇಲ್ಲಿ ನಾವು ಐದು ಬರೀಬೇಕು. ಐದು ಬರೆಯೋದು ಹೇಗೆ ಹೇಳಿ ಮಕ್ಕಳೇ? ಹೀಗೆ. ಇದು ಐದು. ಇಲ್ಲಿ ಒಟ್ಟು ಒಂದು, ಎರಡು, ಮೂರು, ನಾಲ್ಕು, ಐದು. ಐದು ಸರ್ಕಲ್ ಇದ್ದಾವೆ, ಒಟ್ಟು ಐದು. ಓಕೆ ಮಕ್ಕಳೇ, ಮುಂದಿನ ನಂಬರು. ಓಕೆ ಮಕ್ಕಳೇ, ಇವಾಗ ಎಷ್ಟು ಸರ್ಕಲ್ ಬರಿತಿದ್ದೀನಿ ನೋಡಿ, ಅದು ನಂಬರ್ ಯಾವುದಂತ ಕೌಂಟ್ ಮಾಡಿ ಹೇಳ್ತೀರಾ? ಇಲ್ಲಿ ನೋಡಿ, ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಒಟ್ಟು ಎಷ್ಟು ಸರ್ಕಲ್ ಇದ್ದಾವೆ ಕೌಂಟ್ ಮಾಡಿ ಮಕ್ಕಳೇ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಒಟ್ಟು ಆರು ಸರ್ಕಲ್ ಇದ್ದಾವೆ. ಈಗ ನಾವಿಲ್ಲಿ ಯಾವ ಅಂಕಿ ಬರಿಬೇಕು? ಆರು ಅಲ್ವಾ, ಇದು ಆರು. ಓಕೆನಾ? ಓಕೆ, ಮುಂದೆ ನಾನು ಎಷ್ಟು ಸರ್ಕಲ್ ಬರಿತೀನಿ ಅಂತ ಕೌಂಟ್ ಮಾಡಿ ಮಕ್ಕಳೇ. ಒಂದು, ಎರಡು, ಮೂರು,
ನಾಲ್ಕು ಐದು ಆರು ಏಳು ಎಷ್ಟು ಸರ್ಕಲ್ ಇದ್ದಾವೆ ಒಟ್ಟು ಕೌಂಟ್ ಮಾಡೋಣ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು, ಒಟ್ಟು ಎಷ್ಟು ಸರ್ಕಲ್ ಇದ್ದಾವು? ಒಟ್ಟು ಏಳು ವೃತ್ತಗಳಿದಾವಲ್ವಾ. ಈಗ ಇಲ್ಲಿ ಯಾವ ನಂಬರ್ ಬರೀಬೇಕು? ಏಳು. ಇದು ಏಳು. ಓಕೆ, ಮುಂದೆ ನಾನು ಬರೆಯೋ ಸರ್ಕಲ್ನ ಕೌಂಟ್ ಮಾಡ್ತೀರಾ? ನನ್ನ ಜೊತೆನೆ ನೀವು ಕೌಂಟ್ ಮಾಡಿ. ಓಕೆನ ಮಕ್ಕಳೇ? ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನೆಕ್ಸ್ಟ್ ಎಂಟು. ಒಟ್ಟು ಎಷ್ಟಿದ್ದಾವೆ ಕೌಂಟ್ ಮಾಡೋಣವಾ? ನೀವು ಕೌಂಟ್ ಮಾಡ್ತಿದ್ದೀರಲ್ಲ ಮಕ್ಕಳೇ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು. ಒಟ್ಟು ಎಂಟು ಸರ್ಕಲ್ ಇದಾವಲ್ವಾ? ಇವಾಗ ನಾವು ಇಲ್ಲೇನು ಬರೀಬೇಕು? ಎಂಟು ಬರೀಬೇಕು. ಇದು ಎಂಟು. ಒಟ್ಟು ಎಂಟು ಸರ್ಕಲ್ ಇದ್ದಾವೆ. ಓಕೆ ಮಕ್ಕಳೇ, ಮುಂದಿನ ನಂಬರು. ಮುಂದೆ ಸರ್ಕಲ್ ಕೌಂಟ್ ಮಾಡೋಣ. ನಾ ಬರೀ ಸರ್ಕಲ್ ಕೌಂಟ್ ಮಾಡ್ತೀರಲ್ವಾ? ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು. ಕೌಂಟ್ ಮಾಡೋಣವಾ ಎಷ್ಟು ಸರ್ಕಲ್ ಇದ್ದಾವೆ? ನನ್ನ ಜೊತೆ ನೀವು ಕೌಂಟ್ ಮಾಡಿ ಮಕ್ಕಳೇ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು. ಒಟ್ಟು ಎಷ್ಟು ಸರ್ಕಲ್ ಇದ್ದಾವೆ ಮಕ್ಕಳೇ? ಒಂಬತ್ತು ಸರ್ಕಲ್ ಇದ್ದಾವಲ್ವಾ. ಈಗ ಇಲ್ಲಿ ಯಾವ ನಂಬರ್ ಬರೀಬೇಕು? ಒಂಬತ್ತು ಬರಿಬೇಕು ತಾನೆ. ಇದು ಒಂಬತ್ತು. ಇಲ್ಲಿ ನೋಡಿ ಮಕ್ಕಳೇ, ಇದು ಒಂಬತ್ತು. ಇನ್ನೊಂದು ಸರಿ ಎಲ್ಲನೂ ನೋಡೋಣ. ಇಲ್ಲಿ ನೋಡಿ ಎಷ್ಟು ಸರ್ಕಲ್ ಇದೆ? ಒಂದು. ಇದು ಒಂದು. ಒಂದು ಎರಡು, ಎರಡು ಸರ್ಕಲ್ ಇದ್ದಾವೆ. ಇದು ಎರಡು. ಒಂದು ಎರಡು ಮೂರು. ಒಟ್ಟು ಮೂರು ಸರ್ಕಲ್ ಇದ್ದಾವೆ. ಇದು ಮೂರು. ಒಂದು ಎರಡು ಮೂರು ನಾಲ್ಕು. ಒಟ್ಟು ನಾಲ್ಕು ಸರ್ಕಲ್ ಇದಾವು. ಇದು ನಂಬರು ನಾಲ್ಕು. ನೆಕ್ಸ್ಟ್ ಒಂದು ಎರಡು ಮೂರು ನಾಲ್ಕು ಐದು. ಎಷ್ಟು ಸರ್ಕಲ್ ಇದಾವೆ ಒಟ್ಟು? ಐದು ಸರ್ಕಲ್ ಇದಾವಲ್ವಾ. ಇದು ಐದು. ಒಂದು ನಂಬರ್ಗೆ ಇನ್ನೊಂದು ಒಂದೊಂದು ಸರ್ಕಲ್ ಹೆಚ್ಚಾಗಿ ಹೋಗ್ತಿದೆ ಅಲ್ವಾ. ಇದು ಐದು. ಒಂದು ಎರಡು ಮೂರು ನಾಲ್ಕು ಐದು ಆರು. ಇದು ಆರು. ಒಟ್ಟು ಆರು ಸರ್ಕಲ್ ಇದಾವೆ. ಆರು. ಒಂದು ಎರಡು ಮೂರು ನಾಲ್ಕು ಐದು ಆರು. ಇದೊಂದು
ಏಳು, ಇದು ಏಳು. ನೆಕ್ಸ್ಟ್ ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು. ಒಟ್ಟು ಎಂಟು ಸರ್ಕಲ್ ಇದಾವು, ಇದು ಎಂಟು. ನೆಕ್ಸ್ಟ್ ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು. ಒಟ್ಟು ಒಂಬತ್ತು ಸರ್ಕಲ್ಲು, ಇದು ಒಂಬತ್ತು. ಓಕೆ ಮಕ್ಕಳೇ, ನಾವು ಇವಾಗ ಒಂದರಿಂದ ಒಂಬತ್ತರವರೆಗೂ ವಿತ್ ಡಯಾಗ್ರಾಮ್ ಬರೆದು ಕಲ್ತಿದ್ದೀವಿ. ಓಕೆನಾ, ಎಲ್ಲರೂ ಸರಿಯಾಗಿ ಬರ್ಕೊಂಡ್ರ ಮಕ್ಕಳೇ? ಓಕೆ ಮಕ್ಕಳೇ, ಇವಾಗ ಒಂದೊಂದಾಗಿನೇ ನಾನು ತೋರಿಸಿರೋ ಪಿಕ್ಚರಲ್ಲಿ ಕೌಂಟ್ ಮಾಡಿ ಎಷ್ಟಿದ್ದಾವೆ ಅಂತ ಹೇಳ್ತೀರಾ? ಓಕೆ, ಇಲ್ಲಿ ಕೌಂಟ್ ಮಾಡಿ, ಈ ಪಿಕ್ಚರಲ್ಲಿ ಎಷ್ಟು ಬಲೂನ್ಗಳಿದ್ದಾವೆ ಹೇಳಿ ಮಕ್ಕಳೇ. ಇಲ್ಲಿ ನೋಡಿ, ಕೌಂಟ್ ಮಾಡೋಣವಾ? ಒಂದು, ಎರಡು, ಮೂರು, ನಾಲ್ಕು. ಗುಡ್. ಒಟ್ಟು ಎಷ್ಟಿದ್ದಾವೆ? ನಾಲ್ಕು. ಮುಂದಿನ ಪಿಕ್ಚರಲ್ಲಿ ಎಷ್ಟು ಬಲೂನ್ಗಳಿದ್ದಾವೆ ಅಂತ ನೋಡೋಣವಾ? ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದ್ದಾವೆ ಹೇಳಿ ಮಕ್ಕಳೇ? ಒಂದು. ಗುಡ್. ಇಲ್ಲಿರೋದು ಒಂದೇ ಒಂದು ಅಲ್ವಾ, ಇದು ಒಂದೇ ಒಂದು ಬಲೂನು. ನೆಕ್ಸ್ಟ್ ಪಿಕ್ಚರ್ ನೋಡೋಣವಾ? ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಒಟ್ಟು ಎಷ್ಟು ಬಲೂನ್ಗಳಿದ್ದಾವೆ ಹೇಳಿ? ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಒಟ್ಟು ಎಷ್ಟಿದ್ದಾವೆ? ಆರು ಬಲೂನ್ಗಳಿದ್ದಾವಲ್ವಾ. ಗುಡ್. ಇದು ಆರು. ಇನ್ನೊಂದು ನೋಡೋಣವಾ ಮುಂದೆ. ಇಲ್ಲಿ ಕೌಂಟ್ ಮಾಡಿ ಮಕ್ಕಳೇ, ಎಷ್ಟು ಬಲೂನ್ ಇದ್ದಾವೆ? ಒಂದು, ಎರಡು. ಎರಡು ಅಲ್ವಾ. ಗುಡ್. ಇದು ಎರಡು. ಮುಂದೆ ನೋಡೋಣವಾ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಕೌಂಟ್ ಮಾಡಿ ಹೇಳಿ ಎಷ್ಟು ಬಲೂನ್ಗಳಿದ್ದಾವೆ. ತುಂಬ ಬಲೂನ್ಗಳಿದ್ದಾವಲ್ವಾ, ಕೌಂಟ್ ಮಾಡಿ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು. ಗುಡ್. ಎಷ್ಟಿದ್ದಾವು? ಒಂಬತ್ತು. ಮುಂದಿನ ಪಿಕ್ಚರಲ್ಲಿ ಎಷ್ಟಿದ್ದಾವೆ ಅಂತ ಕೌಂಟ್ ಮಾಡ್ತೀರಾ? ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದ್ದಾವೆ ಹೇಳಿ ಮಕ್ಕಳೇ? ಒಂದು, ಎರಡು, ಮೂರು. ಎಷ್ಟಿದ್ದಾವೆ? ಗುಡ್. ಒಟ್ಟು ಮೂರು ಬಲೂನ್ ಇದ್ದಾವೆ, ಇದು ಮೂರು. ಮುಂದೆ ಇನ್ನೊಂದು ತೋರಿಸ್ತೀನಿ, ಅದರಲ್ಲಿ ಎಷ್ಟಿದ್ದಾವೆ ಅಂತ ಕೌಂಟ್ ಮಾಡಿ ಹೇಳ್ತೀರಾ? ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದ್ದಾವೆ ಅಂತ ಹೇಳಿ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು. ಎಷ್ಟಿದ್ದಾವೆ? ವೆರಿ ಗುಡ್. ಒಟ್ಟು ಎಂಟು ಬಲೂನ್ ಇದ್ದಾವೆ. ಇನ್ನೊಂದು ಪಿಕ್ಚರ್ ತೋರಿಸ್ತೀನಿ, ಅದರಲ್ಲಿ ಎಷ್ಟಿದ್ದಾವೆ ಅಂತ ಹೇಳ್ತೀರಾ? ಇಲ್ಲಿ ನೋಡಿ, ಕೌಂಟ್ ಮಾಡಿ ಮಕ್ಕಳೇ, ಎಷ್ಟಿದ್ದಾವೆ ಅಂತ ಹೇಳಿ. ಒಂದು, ಎರಡು, ಮೂರು, ನಾಲ್ಕು, ಐದು. ಎಷ್ಟಿದ್ದಾವೆ? ವೆರಿ ಗುಡ್. ಒಟ್ಟು ಐದು ಬಲೂನ್ ಇದ್ದಾವಲ್ವಾ, ಐದು. ಓಕೆ ಮಕ್ಕಳೇ, ನೀವೆಲ್ಲ ತುಂಬ ಜಾಣರು, ಎಲ್ಲರೂ ಸರಿಯಾಗಿ ಕೌಂಟ್ ಮಾಡಿ ಉತ್ತರ ಹೇಳಿದ್ದೀರಾ, ಎಲ್ಲರೂ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ. ನಿಮಗೆ ಅಂದರೆ ನಂಬರ್ಸ್ ಬಗ್ಗೆ ಎಲ್ಲ ಗೊತ್ತಾಯ್ತಲ್ವಾ?